ಏನೇ ಶಾರದಿ ಎಲ್ಲ ನಾ ಮನೆಲ್ಲ ಬೆಳೆದಿದ್ದಾಕೇನೆ ಹಬ್ಬಕ್ಕೆ ಗಂಗಾಜಿ ಈಗ ಇದೊಂದಿಗ್ಟ್ರಿನ್ ರೂಮ್ ಇತ್ತು ತೊಳೆಯೋಣ ಅಂತ ಬಂದೆ ಅದಕ್ಕೊಂದು ಗಾಡಿಗೆಲ್ಲ ನೀರುಗ್ಗಿ ಎಲ್ಲ ಕ್ಲೀನ್ ಅದೇ ಅಥವಾ ಪೆನಾಯಿಲ್ ತಂದು ಅಲ್ಲ ಪೆನೈಲ್ ಅಂತ ಫೆನೈಲು ಸ್ಮೆಲ್ಲಿಗೆ ಅಲ್ಲೇ ಆರ್ಪಿಕ್ ಆರ್ಪಿಕ್ ಅಂತಾರಲ್ಲಜ್ಜೀ ಅದನ್ನ ನಮ್ಮ ಹುಡುಗಿ ತಂದು ಕೊಟ್ಟಿದ್ಲು ಅಮ್ಮ ಇದಕ್ಕಮ್ಮ ಎಲ್ಲ ನಾ ಸರಿ ಹೋಗ್ತೈತೆ ಚೆನ್ನಾಗಿ ಹೋಗ್ತೇವೆ ಅಂತ ಹಾಕಿ ಆರ್ಪಿಕ್ ಹಾಕೊಂದು ಅರ್ಧ ಗಂಟೆ ಬಿಟ್ಟೆ ಕಣಜ್ಜಿ ಆಕಿ ಈ ಅಂತ ತಕೊಂಡು ಉಜ್ಜಿದೆ ನೋಡು ಎಲ್ಲ ಹೋತು ಹೆಂಗೋ ನಮ್ಮ ಬಾತ್ರೂಮ್ ರೂಮ್ ಹೋಗಿ ಸಾಕಾಯ್ತಿವ ಅದ ತದ ಮನೆ ಅದು ಆರ್ಪಿಕ್ ಹ್ಞೂ ಜೀ ಅದೇನೋ ಆಸಿಡ್ ಅಂತ ಆ ಈ ಲ್ಯಾಟ್ರಿನ್ ರೂಮ್ ಕ್ಲೀನ್ ಮಾಡಕ್ಕೆ ಅದನ್ನ ಹಾಕಿದ್ರೆ ಕ್ಲೀನ್ ಆಗುತ್ತಂತೆ ನಮ್ಮ ಅಮ್ಮನಿ ತಗೊಬಂದು ಕೊಟ್ಟಿದ್ಲು ಹಾಕಿ ಕ್ಲೀನ್ ಮಾಡಿದೆ ಬೋಲ್ ಐತಿ ಇವಾಗ ಹು ನಿಮ್ಮ ಅಮ್ಮನಿ ತಂಗ ನನಗೆ ತರಿಸ್ಕೊಡಮ್ಮ ಅದು ಹೆಂಗ್ ಉಜ್ಜೋದು ಹೇಳ್ಕೊಡಮ್ ನಾನು ಉಜ್ಜೆ ಬಾತ್ರೂಮ್ ಬಾತ್ರೂಮಾ ಆತೇಳು ನಮ್ಮ ಅಮ್ಮಣಿ ಇನ್ನೇನು ಹೋಗಲ್ಲ ನಾಲ್ಕು ರಜಾ ಅಲ್ಲ ಹಾಂ ಹಾಂ ಅದಕ್ಕೆ ಯಾವಾಗ ತಂದುಕೊಡ ಕೇಳ್ತೀನ ಬುಕ್ಕೆಲ್ಲ ನೆಲಕರ್ಣೆ ಎಲ್ಲ ಮಾಡ್ದೇನ ಜೀ ಅಂದೇನ ಕಾರಣ ಎಲ್ಲ ಮಾಡ್ಕೊಂಡ್ ಬಂದೆ ಕಣೆ ನೀವೆಲ್ಲ ಏನೇನು ಮಾಡ್ತೀರಾ ಅಂತ ನೋಡೋಣ ಅಂತ ಬಂದೆ ಆ ಮಿತುಕ್ಲಾಡಿ ಚಂದ್ರ ದೇವತೆ ಏನು ಮಾಡ್ತಾಳೆ ಹ್ಞೂ ಇದ್ದಾಳೆ ಅವಳು ಮನೆ ತೊಳ್ಕೊತಿದ್ಲು ನೋಡಿ ಬಂದೆ ಹಾಂ ಎಲ್ಲ ನೆಲ ಕಾರ್ನ ಮಾಡ್ಕೊತಿದ್ಲು ಅವಳು ಮಾಡ್ಕೊಂಬ್ಲಿ ಮಾಡ್ಕೊಂಬ್ಲಿ ಇಷ್ಟು ದಿನ ಹುಡ್ಗಿ ಇರಳು ಗಂಗಾ ಪಾಪ ಎಲ್ಲ ನೆಲ ಪಲ ಎಲ್ಲ ಸಾರ್ಸಳು ನೆಲ ತೊಳೆಯಾಳು ಯೋಟ್ ಕೆಲಸ ಮಾಡಾಳು ಮನೆಗಳ್ದೆಲ್ಲನ ಇವಳು ಒಂದಿನ ಮನೆಗಳು ಕೆಲಸ ಮೈ ಬಗ್ಸಿ ಮಾಡ್ತಿರ್ಲಿಲ್ಲ ನಾ ಇವಳಮ್ಮ ಅನ್ನೊಂದು ಹುಡ್ಗಿ ಮಾಡ್ತಿದ್ದೆ ಎಲ್ಲನ ಮನೆ ಕೆಲಸ ಮಾಡಿ ಕಾಲೇಜ್ಗೆ ಹೋಗಿ ಬಂದು ತಿರುಗಿ ರಾತ್ರಿಗೆ ಅಡುಗೆ ಮಾಡೋದು ಹಬ್ಬಗಳಿಗೆಲ್ಲ ನೆಲಕರ್ಣೆ ಮಾಡೋದು ಶನಿವಾರ ಭಾನುವಾರ ನೆಲಾಕರಣೆ ಮಾಡೋದು ಇವತ್ತು ಕೆಲಸ ಮಾಡ್ತಿತ್ತ ಹುಡ್ಗಿ ಇವಳು ಸುಮ್ಮನೆ ಕೂಕೊಂಡು ಕಂಡರ ವಿಚಾರ ಮಾತಾಡೋವಳು ಹಂಗೇನೆ ಇವಾಗ ಸರಿಯಾಗಿ ಗೊತ್ತಾಗ್ತೈತೆ ಹೇಳು ಅವ್ಗೆ ಇಲ್ಲಲ್ಲ ಮನೆ ಬಿಟ್ಟು ಹೋಗ್ಯತಲ್ಲ ಇವಾಗ ಗೊತ್ತಾಗುತ್ತೆ ಮಗಳ ಬೆಲೆ ಏನು ಅಂತ ಅಲ್ಲೋ ಅಜ್ಜಿ ಏನಾಗ ಗೊತ್ತಾಗೈತ ಇಲ್ಲವೋ ಅವಳಿಗೆ ಹ್ಞೂ ಹ್ಞೂ ಮಗಳು ಬೆಲೆ ಏನು ಅವ್ನಿಗೆ ಗೊತ್ತಾಗೈತೆ ಅವ್ಳಿಗೆ ಯಾಕಂದ್ರೆ ಪ್ರತಿಯೊಂದು ಹುಡುಗಿ ಮಾಡಲ್ ನೋಡು ಇವಾಗ ಎಲ್ಲ ಇವಳೆ ಮಾಡ್ಬೇಕು ನೋಡು ನೀರು ಸೇತ್ಕೋಬೇಕು ಪಾತ್ರೆ ತೊಳಿಬೇಕು ಕಸ ಗುಡಿಸ್ಬೇಕು ವರಂಗ ನೀರು ಹಾಕಿ ರಂಗಾಲೆ ಬಿಡಬೇಕು ಅಡುಗೆ ಮಾಡಬೇಕು ಎಲ್ಲ ಪ್ರತಿಯೊಂದು ಇವಳೆ ಮಾಡ್ಬೇಕಲ್ಲ ಇವಾಗ ಇವಳಿಗೆ ಒಂದಿಷ್ಟು ಕಷ್ಟ ಆಗ್ತೈತೆ ಅವಾಗಂತೂ ಏನು ಹಂಗೆ ಹುಡ್ಗಿ ಮಾಡೋದಂತ ಸುಮ್ಮನೆ ಕೂಕೊಂಡು ಹೋಗಿ ಸಲಾ ನೋಡು ಅದಕ್ಕೆ ಇವಾಗ ಎಲ್ಲಿ ಆ ಪಾರ್ಟಿ ಬರೋಲ್ಲ ಯಾಕಂದ್ರೆ ಅವಳಿಗೆ ಪುರ್ಸತ್ತೇ ಇರಲ್ಲ ಮನೆ ಕೆಲಸ ಮಾಡಬೇಕು ಕೂಲಿನಲ್ಲಿ ಹೋಗ್ಬೇಕು ಎಲ್ಲ ಮಾಡ್ಕೋಬೇಕಲ್ಲ ಅವಾಗ ಹುಡ್ಗಿ ಮಾಡೋಳು ಇವಳು ಅಡ್ಡಾಡ್ಕೊಂಡು ಮತ್ತೆ ನಿನ್ನ ಮಮ್ಮು ಮಂಜಾನಿಗೆ ಬಟ್ಟೆ ತಂದ ಇಲ್ವೋ ತಂದಿನಮ್ಮ ಈ ಸರಿ ಎರಡು ಜೊತೆ ಬಟ್ಟೆ ಬೇಕು ನನಗೆ ಕಾಲೇಜ್ ಕಾಲೇಜ್ಗೆ ಹೋಗ್ತೀನಿ ನಾನು ಬಟ್ಟೆಗಳೇ ನೆಟ್ಟುದಿಲ್ಲ ಅಂತ ಹೇಳಿ ಎರಡು ಜೊತೆ ತಗೊಂತ ದುಡ್ಡಿಸ್ಕೊಣ ಇವಾಗ ಈ ಸರಿನ ಹ್ಞೂ ಎಂತ ಬೇಕೋ ನಾನೇ ತಗೊಳ್ತ ದುಡ್ಡಿಸ್ಕೊಂಡಮ್ಮ ನಮ್ಮ ಹೌದೇನು ಹೋಗ್ಲಿ ಬಿಡುತ್ತೆ ಕಾಲೇಜ್ಗೆ ಹೋಗ ಹುಡುಗರು ಒಳ್ಳೆ ತಗೊಂಬಲತ್ತ ಬಟ್ಟೆ ಕೊಡ್ಸ್ ಕೊಡಿಸ್ಬಂದ ಹೆಂಗ ದುಡ್ಡಿಸ್ಕೊಂಡು ಹೋಗ್ಯನಮ್ಮ ಅವನೇ ಎಂಥದ ಬೇಕೋ ಈಗ ಈ ಮಂಜಾ ಚಂದ್ರ ಎಂತ ಬೇಕಂತ ತಗೊತಾರಂತೆ ಎಂಥವ್ನ ತಗೊಂಬೇಳಿ ಹುಡುಗರು ಏನೋ ಸಣ್ಣವೇ ಅವಾಗೆ ದೊಡ್ಡವಾಗ ಅವಕ್ಕೆ ಇಷ್ಟ ಬಂದ ತಕಂತವೆ ಹಾ ನೋಡಿ ನೋಡೋಣ ಅವಳು ಏನು ಮಾಡ್ತಾಳೆ ನಿಂಗಿ ಅವರೆಲ್ಲ ನಾನು ಮನೆಗಿನೇ ಇಲ್ವಾ ಇಲ್ವೋ ನೋಡ ನಿಂದೆಲ್ಲ ಹಂಗ ಕಾರಣ ಎಲ್ಲ ಆತೇನು ಮುಂದೇನೋ ಈಗಳಜ್ಜಿ ಎಲ್ಲ ಕಾರಣ ಎಲ್ಲ ಮುಗ್ದೈತೆ ಈ ಪಟ್ಟು ಒಂದಿಷ್ಟು ಬೆಳ್ಳುಳ್ಳಿ ಸೋಸಿಗೆ ಬೇಕು ಬೆಳಗ್ಗೆ ಹಾಂ ನೀವು ರಾತ್ರಿಗಾಕ್ತೀರಾ ಬೆಳಗ್ಗೆ ಹಾಕಿತ್ತೀರಾ ಬೇಳೆನಾ ಏ ನಾನು ಎಲ್ಲಮ್ಮ ನಾನು ಬೆಳಗ್ಗೆ ಒಂದು ಈಸ ಹಾಕ್ತಿನಿ ರಾತ್ರಿ ಹೊತ್ನಾಗೆ ಹಾಕಲ್ಲ ನಾನೇನು ಒಂದು ಪಾವ್ ಹಾಕ್ನ ಅಷ್ಟೇ ನಮ್ಮ ಮನೆಗೆ ಯಾರು ತಿಂಬಲ್ಲ ಅಂತಟಾನ ನಮ್ಮ ಅಜ್ಜಪ್ಪನ ಅಂತಟ ತಿಂಬಲ್ಲ ಒಂದು ಟೂರ್ನ ತಿಂತೆ ತಿಂತೇತಾಯಪ್ಪ ಈ ಕಡ್ಬು ಗಿಡಬು ಎಲ್ಲ ನಮ್ಮ ಮ್ಯಾಗೊಳದು ಎಲೆ ಎಲ್ಲ ನುರಿಯಲ್ಲ ಆ ಎಲೆ ತೆಗ್ದು ತಿಂತಾನೆ ಅದಕ್ಕೆ ಒಂದಿಟ್ಟು ಟೂರ್ನ ರುಬ್ಬಿಕ್ಕಿದ್ರೆ ನಮ್ಮ ಅಯ್ಯಪ್ಪ ಒಂದು ಆದ್ರೆ ಚೆನ್ನಾಗಿ ತಿಂತಾನೆ ನಮ್ಮ ಅಜ್ಜಪ್ಪು ಅಲ್ ನುರಿಯಲ್ಲಿ ನೋಡು ಅದಕ್ಕೆ ಹ್ಞೂ ನೋಡೋ ಬೆಳಗ್ಗೆ ಎದ್ದು ಮಾಡ್ಕೊಂಡ್ ಆತವಿ ನೀಸ್ ಬೆಳೆ ಅವಾಗಂತೂ ಹಿಂದಿನ ಕಾಲದಾಗೆ ಜಾಸ್ತಿ ಜನಗಳು ಇರ್ತಿದ್ರು ರಾತ್ರೆ ಎಲ್ಲಾ ಹಾಕೊಂಡು ರಾತ್ರೆಲ್ಲ ಮಾಡಾರ ಕಡಬುಗಳು ಕೊರಿಯಾರು ಇವಾಗ ಯಾರು ರಾತ್ರಿ ಹಾಕರಿಲ್ಲ ಎಲ್ಲರೂ ಬೆಳಗ್ಗೆ ಎದ್ದೆ ಹಾಕೋದು ಹ್ಞೂ ಅವಾಗಂತೂ ಮೂರು ನಾಲ್ಕು ಸೇರ್ ಗಟ್ಟಲೆ ಹಾಕೋರು ಏಟೋತ್ತಾದ್ರೂ ಬೇಯೆಲ್ಲ ಬೆಳಗಿನ ಹೊತ್ನಾಗ ಅಂತಾರೆ ಆತ್ರಿ ಹೊತ್ನಾಗೆ ಬೇಯಿಸಿಕೊಂಡು ಎಲ್ಲ ಮಾಡಿ ಕಮ್ಮರು ಇವಾಗ ಹಂಗಲ್ಲ ಎಲ್ಲರೂ ಅಚ್ಚರು ಪಾವು ಅಚ್ಚರು ಪಾವು ಅಂತಾರೆ ಅವ್ನು ನೀವು ಓಟತ್ತು ಬೇಯೋದು ಅದೇನು ಇವಾಗ ನನಗೇನು ಸಿಪ್ಲಂಟಲ್ಲ ಏನಲ್ಲ ಅವಾಗೆಲ್ಲ ನಾವೇ ಬೆಳೆದಿದ್ದ ಬೇಳೆ ಆ ಸಿಪ್ಲಂಟು ಅವೆಲ್ಲ ಇರವು ಇವಾಗೆಲ್ಲ ಪಾಲಿಶ್ ಬೇಳೆ ಎಲ್ಲನ ನೋಡು ಪಾಲಿಷ್ ಬೇಳೆನೆ ಇವಾಗೆಲ್ಲ ಅಂಗಡಿಯಾಗ ತರವೆ ಯಾಕಂದ್ರೆ ಬೇಳೆ ಬೆಳೆಯಾರೇ ಇಲ್ಲ ಅವನು ಒಂದೇ ಕುದಿಗೆ ಬೇಳೆ ಎಲ್ಲ ಬೆಳಿತವೆ ಹ್ಞೂ ಒಂದೇ ಕುದಿಗೆ ಬೇಳೆ ಬೇಯ್ತವೆ ಹೇಳು ಅವೇನು ಆಗ ಈಗೊತಿಗೆ ನಾವು ಬೆಳ್ಳುಳ್ಳಿ ಈರುಳ್ಳಿ ಸೋಸಿಕೆ ಮಾತಿಗೆ ಬೇಳೆ ಬೆಂದೋಗಿರ್ತವೆ ಊರ್ನ ಇದ್ರೆ ಒ ಇನ್ನು ನಿಂಗೆ ಇನ್ನೂನು ಪಾತ್ರೆಗಳೆಲ್ಲ ತೊಳ್ಕೊತಾವಳೆ ಅವಳ ದಿನ ಒಂದ್ ನೆಲ ಕಾರಣ ಆಗಿಲ್ವೇನು ಏನೇ ಇನ್ನು ನೆಲ ಕರ್ಣೆ ಆಗಿಲ್ವೇನೆ ನೆಲ ಕಾರಣ ಎಲ್ಲ ಆತು ಈಗ ಈಗ ಹೊರಗಳ ಕ್ಲೀನ್ ಮಾಡ್ಕೊಂಡು ನೀರುಗಿ ರುಗ್ಗಿ ಇಟ್ ಬಾತ್ರೂಮ್ ಎಲ್ಲ ತೊಳೆಯೋಣ ಅಂತ ಇದ್ರಿ ಕಾಕಿ ಒಂದ್ ಶಾ ಬಿಟ್ಟಿ ಆಟತ್ತಿ ಒಂದಿಷ್ಟು ಪಾತ್ರ ತೊಳ್ದು ಒಳಕಿಕ್ಕಿ ಒಂದ್ ಇಟ್ ಕಣೆ ಇದೆಲ್ಲ ಆತೇನು ನೀನು ಗಂಗಾಜಿ ಈತಾಗ ಬಂದಿದ್ರ ಅವಾಗೇನೆ ಕುಕ್ಕ ಬರ್ರಿ ಎಲ್ಲ ನೆಲಕರ್ನೆ ಮಾಡಿದ್ವಮ್ಮ ನಾನು ಏನೇನ್ ಮಾಡ್ತೀನಿ ನೋಡ್ಕೊಂಡ್ ಬರೋಣ ಎಲ್ಲ ಯುಗಾದಿ ಹಬ್ಬದು ಏನೇನ್ ಸಂಭ್ರಮ ಎಲ್ಲಾರ ಮನೆಗೂ ನೋಡೋಣ ಅಂತ ಆಸೆ ಆಯ್ತು ಅದಕ್ಕೆ ಬಂದೆಗಳೆಲ್ಲ ತೊಂದರೆನಿಂಗ್ ಎಲ್ಲಾರ್ಗುಜಿ ನಮ್ಮ ಅಯ್ಪಾ ಬಟ್ಟೆಗಳಿಗೆ ಎಲ್ಲಾನು ಬಂತು ನಾನು ಇಲ್ಲೇ ಸಾಬಾಣು ಬಂದಿನ ಅಂತ ಸೀರೆ ತಗೊಂಡಿದ್ದೆ ಇವಾಗ ಎಲ್ಲ ಬಂದವಲ್ಲ ಎಂತವನು ಸಿಲ್ಕ್ ಅಂತ ಯಾರ್ ನೋಡಿದ್ರು ಅವೇ ನೋಡ್ತಾ ಕಮ್ತಾರ ನೋಡು ನಾನು ಅಂತದೊಂದು ಕಲರ್ ತಗೊಂಡಿದ್ದೆ ಹಾ ಒಂಥರ ನೇರ್ಲೆ ನೇರ್ಲೇನ್ ಕಲರು ಅದಕ್ಕೆ ಈ ಕುಂಕುಮದ ಕಲರ್ ಬಾರ್ ಬಂದಿತ್ತು ಚೆನ್ನಾಗಿತ್ತು ಕಣದಿ ತಕೊಂಡು ಹೊಲಕಿ ನೀನು ಬ್ಲೌಸ್ ಇಸ್ಕೊಂಡ್ ಬರ್ಬೇಕು ಅದೇ ಒಂದ್ರ ಹೋಗಿ ಕಣೆ ನಾನು ಹೋಗಿ ಅದೇ ಒಂದಣ್ಣ ಹೋಗಿ ಬ್ಲೌಸ್ ಇಸ್ಕೊ ಯುಗಾದಿ ಹಬ್ಬಕ್ಕೆ ಕೊಡೋಣ ಅಂದೆ ಅಯ್ಯಪ್ಪ ಒಂದು ಇನ್ನು ಯಾವತ್ ಕೊಡ್ತಾನೇನೋ ಹೋಗಿ ಒಂದು ಮಾತು ನೆನಪಿಸ್ಬೇಕು ಬೆಳಗ್ಗೆ ಕೊಡಪ್ಪ ಅಂತ ನೀವ್ ಮಕ್ಕ ಹೋಗ್ಬೇಕಾರೆ ಇಲ್ಲ ಅಂದ್ರೆ ಅವಾಗ ಆಗಲ್ಲ ಪುನತಕ್ ಹೋಗಕ್ಕೆ ಇವಾಗ ಹೋಗಿ ಹೇಳಿ ಬರ್ಬೇಕು ವಾಲ್ದಿ ಇಸ್ಕೊಂಡ್ ಬರ್ಬೇಕು ಕಣೆ ನಾನು ಮಯಾ ನಾಳಿಕೆ ಆ ಯುಗಾದಿ ಹಬ್ಬಕ್ಕೆ ಒಂದಿಟ್ಟು ತೋರಣ ತೋರ್ಣ ಕಟ್ಟಕ್ಕೆ ಮಾವಿನಲ್ಲೇನೋ ಬೇವಿನ ಸೊಪ್ಪಿದ್ರೆ ಕೊಡ್ರ ನಮ್ಮ ಅಜ್ಜಪ್ಪ ಕೈಲಿ ಹೋಗೋಕ್ಕಾಗಲ್ಲ ಆಟೆಲ್ಲಾನು ದೂರ ಯಾಕೆ ನಿಮ್ಮ ತರಲೆ ಮಂದ ಇದನಲ್ಲ ಕಳ್ಸು ಯಾರದನ ವಲದಕ್ಕೆ ಹೋಗಿ ಬತ್ತಾನೆ ಆ ಹುಡ್ಗಂ ಹೇಳಿದ್ರು ಹೋಗ್ತೈತೆ ಸುಮ್ಮನೆ ಯಾಕೆ ಮರಗಿರತ್ತಿಲ್ಲ ನಾವು ಬಿದ್ದಿದ್ದಾದ್ರೂ ಅಂತ ಭಯ ಬೋರ್ ತರಲೆ ಹುಡುಗಲ್ಲ ನಮ್ಮ ಮುಂಜಾ ಅದಕ್ಕೆ ಇಲ್ಲಾಂದ್ರೆ ನಮ್ಮ ಅಯಪ್ಪ ಹೋಗ್ಬೇಕಾದ್ರೆ ನಮ್ಮ ಅಯ್ಯಪ್ಪನ ಜೊತೆ ಕಳಿಸು ಅವಾಗ ಅವ್ನೇನು ತರಲೆ ಮಾಡಲ್ಲ ನಮ್ಮ ಅಯಪ್ಪ ಕೊಕ್ಕೆ ತಕೊಂಡು ಹೋಗಿ ಕಿತ್ಕೊಂಬತ್ತೈತಿಲ್ಲ ನಾವು ಒಂದು ಈಟು ಬೇವಿನ ಸೊಪ್ಪುನೂ ಮಾವಿನ ಸೊಪ್ಪು ಅದ್ರಾಗೇನೇ ಅವನು ತಕೊಂಬೇಳು ಹ್ಮ್ ಅದನ್ನು ಒಳ್ಳೆ ಮಾತಮ್ಮ ಒಳ್ಳೇದು ಹೇಳ್ದೆ ಅತ್ತ ಮೈ ಅಪ್ಪುನ ಜೊತೆಗೆ ಇವನು ಕರ್ಕೊಂಡು ಇಟ್ಟು ಕಿತ್ಕೊಡ್ಸಿದ್ರ ಅತ್ತ ಸಾಕು ಒಂದು ಈಟು ಹೂವ ಇರೋಂಥ ಬೇವಿನ ಸೊಪ್ಪು ಸಿಕ್ಕಿದ್ರೆ ಎಲ್ಲ ಮನೆ ಸುತ್ತ ಸಿಕ್ಕಿಸಿ ಆ ಬೇವಿನ ಹೂವನ್ನ ಕಿತ್ಕೊಂಡು ಒಂದು ಬೇವು ಹೂ ಬೆಲ್ಲ ಮಾಡ್ಕೊಂಡು ಹೂಜಿಗೆ ಕಿತ್ತು ತಿನ್ಬೋದತ್ತಾ ಏನು ಸರಳ ನೆಲ ಕಾರಣ ಇಲ್ಲ ಆತ್ತೆ ಏನು ಇತ್ತಕ್ಕೆ ಬಂದಿದ್ಯಾ ನಿಮ್ಮ ಮಕ್ಕಳ ಬಂದಿಲ್ಲ ಇವ ತಕೊಂಡ್ ಬಿಟ್ಟು ಬಂದಿದ್ಯಾ ಯಾಕೆ ನಮ್ಮ ಅಕ್ಕಯ ಎಲ್ಲ ನಾವು ಒಂದು ಅಡುಗೆ ಮನೆ ತೊಳ್ಕೊಂತಿದ್ಲು ನಾನು ಹೊರಗಳದು ವರಗಳ್ದೆಲ್ಲ ತೊಳೆದು ಬಂದೆ ಸ ಸಗಣಿ ತಕೊಂಡೋಗಲ್ಲ ಹಾಕನಿ ಸಂಜೆ ಒಂದಿಟ್ಟು ಕದ್ರ ಹಾಕಿ ರಂಗಲೆ ಬಿಡೋಣ ಅಂತ ಸಗಣಿ ಹುಡ್ಕೊಂಡ್ ಬಂದೆ ಸರಳ ಅಗೋ ಚಂದ್ರಪ್ಪರ ಕಂಡಗೆ ಒಂದು ನಾಲ್ಕು ಎಮ್ಮೆ ಇದೆ ನೋಡಿ ಅವ್ರದ್ರಾಗೆ ಸಮಿ ಸಿಗೋದು ಇನ್ನೆಲ್ಲೂ ಸಿಗಲ್ಲ ಅವ್ರೇ ನಾವ್ ಎತ್ತಿ ತಿಪ್ಪೆ ಹಾಕಿರ ಏನೋ ಹಾಕಿದ್ರೆ ತಕ ಇನ್ನು ಹಸಿ ಇರ್ತದೆ ಅದನ್ನೇ ತಕೊಂಡು ಹೋಗ್ ಅದ ಹಂಗೆ ಮಾಡ್ಬೇಕಮ್ಮ ಹ್ಞೂ ಅದೇ ತಕೊಂಡೋಗಿ ನೆನಕಿವೆ ಬಟ್ಟೆ ಎಲ್ಲ ತಂದ್ರೆ ಸರಳ ಹಬ್ಬಕ್ಕೆ ಹ್ಞೂ ನಮ್ಮ ನಮ್ಮ ನಮ್ಮಪ್ಪ ನೆನೆ ಹೋಗಿ ಎಲ್ಲಾರ್ಗು ಬಟ್ಟೆ ತಂದಾರಿ ಅವ್ರ ಹಬ್ಬ ಜೋರನ್ನು ಬೈ ನೇನಜಿ ಮಾಮೂಲೇನೆ ಮಾಡ್ಕೊಂಡು ಮನೆ ಹಬ್ಬ ಅಲ್ವೇ ಬೇವು ಬೆಲ್ಲ ತಿಂದು ಒಬ್ಬಟ್ಟು ಮಾಡ್ಕೊಂಡು ಒಂದಿಟ್ಟು ಮಾವಿನಕಾಯಿದು ಚಿತ್ರನೂ ಗೊಜ್ಜು ಒಂದಿಟ್ಟು ಇಟ್ಟ ಕೋಸುಂಬಿ ಎಲ್ಲ ಮಾಡ್ಕೊಂಡು ಹಪ್ಳ ಹಪ್ಲ ಸಣ್ಣಗೆ ಕರೆದು ಬೋಂಡ ಮಾಡಿ ತಿಂದ್ರೆ ಅಬ್ಬಿನೇನ್ ಮುಗಿತಮ್ಮ ಅದೇ ಅಲ್ವೇನೆ ಎಲ್ಲಾರು ಹಬ್ಬ ಮಾಡೋದು ಇನ್ನೇನು ಯುಗಾದಿ ಹಬ್ಬದಾಗೆ ಬೇಳೆ ಹಾಕದೆ ಹಬ್ಬ ಒಬ್ಬೊಬ್ರು ಕೊರ್ಗಡೆ ಮಾಡ್ತಾರೆ ಒಬ್ಬೊಬ್ರು ಹೋಳ್ಗೆ ತೊಡ್ತಾರೆ ನೀವ್ಯಾತಾರ ಮಾಡ್ತಿರ ಕೊರ್ಗಡೆ ಹೋಗ್ ಮಾಡ್ತೀರಾ ಹೋಳಿಗೆ ತೊಡ್ತೀರಾ ಏನ ಮನೆ ಕೊರ್ಗಡೆ ಬ್ಯಾರ ತಿಂಬಲ್ ನಮ್ಮ ಹುಡ್ಗುರಂತೂ ಒಂದು ಬೈಕಿ ಕಲ್ಲ ಹೋಳ್ಗೆ ಆದರೆ ಬೋಲು ಇಷ್ಟ ನಮ್ಮ ಅದ್ವೈತ ಅದ್ಲಿಕ್ಕಿಗೆ ಅಂದ್ರೆ ಅಂದರೆ ಇಷ್ಟ ಬಿಸ್ ಬಿಸಿಯೇ ಮಾಡ್ಕೊಡ್ಬೇಕು ಅವಾಯ ಮಾಡ್ಕೊತಿದ್ರೆ ಎರಡು ಮೂರು ತಿಂತಾರೆ ಹಂಗೇನೆ ಬೋಲ್ ಇಷ್ಟ ಅದಕ್ಕೆ ಅದಕ್ಕೊಂದು ಇಟ್ಟು ಮಾವಿನ ಕೈಯಲ್ಲ ಸಿಕ್ಕಿದ್ರೆ ಮಾವನ ಹಣ್ಣು ಸೀಕರಣ ಆಗಬೇಕು ಆದ್ರೆ ಏನು ಮಾಡ್ತೀಯಾ ಇವಾಗ ಇನ್ನೂ ಆಗಲ್ಲಲ್ಲ ಅದೊಂದು ಹಣ್ಣು ಬಂದಾಗ ಒಂದ್ಸರಿ ಒಬ್ಬಟ್ಟು ಮಾಡ್ಕೊಡ್ಬೇಕು ಅವ್ರಿಗೆ ಈಗ ಹಂಗೆ ಅಕ್ಕಲು ಹಾಕ್ತಾರೆ ಇಲ್ಲಿ ಕಾಯಿ ಸಿಗ್ತಾವಲ್ಲ ಇಲ್ಲ ಒಂದು ಮಾವು ಬಂದರೆ ಯುಗಾದಿ ಮಾವು ಬತ್ತೆ ತಂತಾರಲ್ಲ ಇಲ್ಲ ಆನೋ ಒಂದೊಂದು ಮಾವು ಸಿಕ್ಕಿದ್ರೆ ಅದನ್ನ ಚಿತ್ರಾನ್ನ ಗೊಜ್ಜ ಯಾತನ ಕೋಸಮ ತುರ್ದ ಆಕೆ ಹಾಕ್ಯ ಬದ್ಬುಳಿಗೆ ಏ ನನ್ಗೆಲ್ಲ ನಾ ಹೋಳ್ಗೆಲ್ಲಾನ ಮಾರ್ಕ್ಸರ್ ಬರಲ್ಕ ಅವು ಯಾಕೋ ಅರ್ಧ ಅದೇ ಹೋಗ್ತವೆ ಅದಕ್ಕೆ ನಾನು ಬರೇ ಕಡು ಮಾಡಿ ಕದಂಬ ತಾಯಿ ನನ್ ಹೋಳ್ಗೆ ಗಿಳಿಗೆ ಎಲ್ಲ ಮಾಡ್ಕೊಮಕ್ ಬರಲ್ಲ ಹಂಗು ಅದೇ ಕಣ್ ತಾಯಿ ನನಗೆ ನಮ್ಮ ಅಜ್ಜಪ್ಪಗೆ ನುರಿಯಲ್ಲ ಕೊಡುಬೆಲ್ಲ ನಾವು ಹೋಳಿಗೆ ಮಾಡೋತೆ ನನಗೆ ಮಾಡಕ್ ಬರಲ್ಲ ಅದಕ್ಕೇನೆ ನಾನು ಕೊಡುಗೆ ಮಾಡಿ ಮುಚ್ಚಿ ಅಲ್ಲಿ ಕೊರ್ ಅಷ್ಟೇ ಏ ಆದಂಗೆ ಹೇಳಿ ಹಿಂದಿಂದ ಹೆಂಗೆ ಯಾರು ಬಂದಿರ್ತಾರೆ ಕಡು ಮಾಡೋರು ಕಡು ಮಾಡ್ತಾರೆ ಹೋಳ್ಗೆ ಮಾಡೋರು ಹೋಳ್ಗೆ ಮಾಡ್ತಾರೆ ಒಬ್ಬೊಬ್ಬರು ಇವಾಗ ಏನಕ್ಕ ಯೂಟ್ಯೂಬ್ ಎಲ್ಲಿ ನೋಡಿದ್ರು ಹೋಳಿಗೆ ತೊಟ್ಟ ತೋರ್ಸ್ತಾರೆ ಎಷ್ಟು ಈಸಿಯಾಗ ತೊಟ್ಟಬೇಕಂಬ ಗಾನ್ವಾಗಿ ತೋರ್ತಾರಮ್ಮ ಹಂಗೇನೆ ನೀವು ಫೇಸ್ಬುಕ್ ಆಗ ಯೂಟ್ಯೂಬ್ ಆಗ ಯಾತಾಗ ನೋಡಿದ್ರೆ ಸಾಕು ಹೋಳ್ಗೆ ಹೆಂಗೆ ರೆಡಿ ಮಾಡೋದಂತ ನೂರ ಎಂಟು ವೀಡಿಯೋ ಬರ್ತದೆ ನೋಡ್ಕೊಂಡ್ ಮಾಡಿ ಹಾಕಿಕೊಂಡು ಅದ್ಯಾಕಿತ್ಕೊಂಡೋಗ್ತೇವೆ ನಿಂಗೆ ಹೋಳ್ಗೆ ಏನಂದ್ರೂ ನಮಗೂ ಇಷ್ಟ ಕಣೆ ಆದ್ರೆ ತೊಟ್ಟಕ್ಕೆ ಅದೆಲ್ಲ ಸುಮ್ಮನೆ ಹಾಕೊಂಬೋದು ಕಡು ಮಾಡಲ್ಲ ಮುಚ್ಚಿಕ್ಕದತ್ತೇ ಬಿಸಿ ಬಿಸಿ ತುಂಬ ಚಂದ ಬಾತ್ರೆ ಪಾತ್ರೆ ಮಾಡಿಕ್ಕಿದ್ರೆ ಯಾವಾಗ ಬೇಕಾದ್ರೂ ತಿನ್ಕೋಬಹುದು ಅವು ಬಿಸಿ ಮಾಡಿದನೆ ಚಂದ ತಿರುಗಿ ಬಿಸಿ ಮಾಡೋಕ್ಬೋದು ಕಿತ್ಕೊಂಡು ಹೋಗ್ತವೆ ಆಗ ಅರ್ಧ ಕಡು ಮಾಡಿ ನಾನು ಏ ಯಾರನ್ನ ತೋಳ್ಗೆ ತಟ್ಟಿದ್ರೆ ನಮ್ಮ ಅಜ್ಜಪ್ಪ ಒಂದೆರಡು ಕೊಡ್ರಿ ಕಡುಬಿಂದ ಎಲೆ ನುರಿಯಲ್ಲ ನಮ್ಮ ಅಜ್ಜಪ್ಪ ಅಲ್ಲಿ ನೋಡು ಆ ಸಳ ಒಂದೆರಡು ಕೊಡೆ ಹಾಂ ಹೋಳ್ಗೆ ತಟ್ಟಿದ್ರೆ ನಮ್ಮ ಅಜ್ಜಪ್ಪ ಒಂದೆರಡು ಅತ್ತೆ ಹೇಳಿ ನಾಳಿಕೆ ನಾನೆಲ್ಲ ಕಟ್ಕೊಳ್ಸ್ನೇಳು ಹೋಳ್ನಾ ನಾನೆಲ್ಲ ಕಟ್ಕೊಳ್ಸ್ನೇಳ ಬಿಟ್ಟರೆ ನಮ್ಮ ನೋಡಿ ಎಲ್ಲಾರ ಬಿಕ್ಕಿರು ನೀರ್ ಬತ್ತಾವ ಏನ ನೋಡ್ಲಿ ಹ್ಞೂ ಅಲ್ಲಿ ನಲ್ಲಿ ಇತ್ತೇಳು ಹ್ಮ್ ಬಿ ಅದಕ್ಕೆ ಅಲಿಕ್ಕಿದ್ದ ನೀರ್ ಬಿಟ್ರೇನ ಇವಾಗ ಇಷ್ಟು ಕುಡಕೆ ಬೇಕು ನೀರು ಹ್ಮ್ ಬೆಳಗ್ಗೆ ಯಾವಾಗ ಬಿಡ್ತಾರೇನೋ ಬಿಡ್ತಾರೆ ಬಿಡೋದೇನ ಅವ್ರು ಬಿಟ್ಟ ನಾವು ಅಡ್ಗೆ ಮಾಡ್ತಿರ್ತೀವಲ್ಲ ಅಬ್ಬಡ್ಗೆ ನಾವಾಗ ಯಾರು ಬರಕ್ ಬಂದಿಡ್ಕೊತಾರ ಅದಕ್ಕೆ ಇಡ್ಕೊಂಡು ಎಲ್ಲ ಕುಡಕೆ ಎಲ್ಲ ಡ್ರಮ್ ಗಳಿರಾ ಇಂತು ಎಲ್ಲರೂ ನಾಳೆ ಇವಾದಿ ಹಬ್ಬ ಜೋರನ್ನು ಇದಿದ್ರಾಗೆ ನಮಗೆ ಬರೋ ಹೊಸ ವರ್ಷ ಇದೆ ಅಲ್ವೇ ಇದ್ರಾಗೇ ನಾವು ಇಲ್ಲಿಂದ ಆಚರಣೆ ಮಾಡ್ಕೊಂಡು ಬಂದಿರೋದು ಇದೇ ಹಬ್ಬನೇ ಜೋರಾಗೆ ಎಷ್ಟೇ ಕಷ್ಟ ಇದ್ರು ಬಟ್ಟೆ ತಗೊಂಡು ದುಡ್ಡಿಲ್ಲ ಅಂದ್ರೂ ಸಾಲ ಸೋಲನಾದ್ರೂ ಮಾಡಿ ಬಟ್ಟೆ ತಗೊಂಡು ಹಬ್ಬ ಮಾಡ್ತಿದ್ದಂತ ಹಾಂ ಹಬ್ಬ ಇದು ಯುಗಾದಿ ಹಬ್ಬ ಹಂಗಾಗಿ ನಾ ಜೋರ ಕಣೆ ನಮ್ಮ ಮಳಿಗರಿಗೆ ಹಬ್ಬ ಅಲ್ದೇ ಇನ್ನು ಯಾವ ಹಬ್ಬ ಜೋರಾಗಿ ಮಾಡೋಕ್ಕಾಗುತ್ತೆ ಸರಳ ಮಂದಿಗೆಲ್ಲ ಬಟ್ಟೆ ತಂದು ಹಾಂ ಹಬ್ಬ ಮಾಡಿ ಹೋಳ್ಗೆ ಮಾಡಿ ಎಲ್ಲ ನಾ ಮಾಡಿ ಎರಡು ಮೂರು ದಿನ ಹಬ್ಬ ಮಾಡ್ತೀವಿ ಮೊದಲೇ ಮೊದಲೇ ಹಬ್ಬದಿನ ಬೇವು ಬೆಲ್ಲ ತಿಂದು ಪೂಜೆ ಮಾಡಿ ಒಬ್ಬ ಟೆಡೆ ಹಾಕಿ ತಿಂತೀವಿ ನಾವಾದರೆ ಎಲ್ಲ ಮೊನೆ ವಿಕ್ಕೋದೆಲ್ಲ ಮಾಡ್ತೀವಿ ಹಂಗೇನೆ ಎರಡನೇ ಹಬ್ಬ ದಿನ ಎಲ್ಲ ಮಂದೆಯವರೆಗೆ ಹೋಗಿ ಬಂದು ರಾತ್ರಿ ಕೆಂದ್ರ ನೋಡ್ತೀವಿ ಮೂರನೇ ಹಬ್ಬದಿನ ಕರಿ ಮಾಡ್ತೀವಿ ನಮ್ಮ ಊರ ಮಾರಿಗೆ ಆರತಿ ಬೆಳ್ದು ಕರಿ ಮಾಡ್ತೀವಿ ಮೂರು ದಿನ ಆಗಿ ಮಾಡ ಯುಗಾದಿ ಹಬ್ಬ ಯಾರನ್ನ ಬಿಡ್ತಾರೇನೆ ವರ್ಷಕ್ಕೊಂದ್ಸರಿ ಹಬ್ಬ ಮನೆ ಮಕ್ಕಳೆಲ್ಲ ಸೇರ್ಕೊಂಡು ಮಾಡ ಹಬ್ಬ ಹೆಂಗಿರುತ್ತೆ ಹಾಗಾಗಿ ಎಲ್ಲಾರ್ಗು ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಆತ್ಮೀಯ ವೀಕ್ಷಕರಿಗೆಲ್ಲ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಗೆ ಹೊಸ ವರ್ಷ ಇದೇನೆ ಚೈತ್ರ ಮಾಸ ಆರಂಭವಾದ ಮೊದಲ ದಿನನೇ ಯುಗಾದಿ ಹಬ್ಬವನ್ನು ಆಚರಿಸ್ತೀವಿ ಬೇವು ಬೆಲ್ಲ ತಿಂದು ಕಷ್ಟ ಸುಖ ನೋವು ನಲಿವು ಎಲ್ಲವನ್ನು ಸಮನಾಗಿ ಸ್ವೀಕರಿಸೋಣ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೋದ್ರಪ್ಪ ಎಲ್ಲರೂ ಹೊಸ ಬಟ್ಟೆ ಹಾಕೊಂಡು ಬೇವು ಬೆಲ್ಲ ತಿಂದು ಎಲ್ಲನೂ ಸಮನಾಗಿ ಸ್ವೀಕರಿಸ್ತೀವ ಅಂತನ ಶಪ್ತ ಮಾಡಿ ಮುಂದಿನ ಜೀವನನ ಈ ಸಂವತ್ಸರದಲ್ಲಿ ಸಾಕ್ಷಿ ಎಲ್ಲರಿಗೂ ಈ ಹೊಸ ವರ್ಷ ಹೊಸ ಯುಗಾದಿ ಹೊಸ ಜೀವನವನ್ನು ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ತೇವೆ ಅದಕ್ಕೆ ನಮ್ಮ ಹಿರಿಯರು ಹೇಳಿವೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ವಸತು ತರುತ್ತಿದೆ ಅಂತ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಬಾಯ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ